ಮಂಡ್ಯದ ಅರಣ್ಯ ನೌಕರರಿಗೆ ಆಗ್ತಿರೋ ಅನ್ಯಾಯದ ಬಗ್ಗೆ ಮಂಡ್ಯ ಆರ್ಎಫ್ಒ ಗೋಪಾಲ್ ಕೃಷ್ಣರಾವ್ ಅವರ ಬಳಿ ಕೇಳಲು ಹೋದಾಗ ಅವರು ಅನಾರೋಗ್ಯದ ನಾಟಕ ಆಡಿದ್ರು. ಆ ಬಳಿಕ ಕಚೇರಿಗೆ ಬಂದು ನಮ್ಮಲ್ಲಿ ದಿನಗೂಲಿ ನೌಕರರೇ ಇಲ್ಲ ಅಂದ್ರು. ಮತ್ತಷ್ಟು ದಾಖಲೆಗಳನ್ನು ಅವರ ಮುಂದೆ ಇಟ್ಟು ಪ್ರಶ್ನೆ ಕೇಳಿದಾಗ ಅವರು ಕಚೇರಿಯಿಂದಲೇ ಕಾಲ್ಕಿತ್ರು ಗೊತ್ತಾ? ದಿನಗೂಲಿ ನೌಕರರು ಯಾರು ಇಲ್ಲ, ಅದು ಒಬ್ಬ ಅವನ ಔಟ್ ಸೋರ್ಸ್ ಒಬ್ಬನೇ ಇದ್ದ. ಔಟ್ ಸೋರ್ಸ್ ಅಂತ ನಿಮ್ಮಲ್ಲಿ ಒಬ್ಬರೇ ಇರೋದು? ಒಬ್ಬನೇ, ಬೇರೆ ಯಾರು ಇಲ್ಲ. ಈಗ ಇವರು वाटर माली सर सक्रम केस अंतर्रेता मदद स्वल्प समस्या मत हमने हनर्ड सवर रूपये स्वल दय दयुन ಎಷ್ಟು ಕೆಲಸ ಮಾಡಿದ್ರು ಕೂಡ ಇಲ್ಲಿ ರೆಕಾರ್ಡ್ ನಮಗೆ ಇಂಪಾರ್ಟೆಂಟ್, ಯಾಕಂದ್ರೆ ನಾನು ಇವ್ರು ಮಾಡಬೇಕು ನಾನಿಲ್ಲ, ಇವ್ರು ಎಕ್ಸ್ಪರ್ಟ್ ಆದವು ನಾನಿಲ್ಲ, ಆಯ್ತಾ? ಇವ್ರು ಎಕ್ಸ್ಪರ್ಟ್ ಆದವು ನಾನಿಲ್ಲ, ಬಟ್ ದೆನ್ ನಾನು ಓಟ್ಸ್ ಇವ್ರು ರೆಕಾರ್ಡ್ಸ್ ವೆರಿಫೈ ಮಾಡಿ ಇವ್ರಿಗೆ ಏನು ಬೇಕು ಅದನ್ನ ಮಾಡಿಕೊಟ್ಟೆ ನನ್ನ ಅಡ್ವೈಸ್. ದೆನ್ ಇವಾಗ ಸರಿಯಾಗಿ ಕೆಲಸಕ್ಕೆ ಬರ್ತಾ ಇಲ್ಲ. ಮೊನ್ನೆ ಇವ್ರು ಕಾಂಟ್ರಾಕ್ಟ್ ದುಡ್ಡು ಕೊಡೋಕೆ ಬಂದಾಗ ರಿಜೆಕ್ಟ್ ಮಾಡಿ ಕಳಿಸಿದ್ರು. ಯಾಕೆ ರಿಜೆಕ್ಟ್ ಮಾಡ್ದ, ಏನು ಕೂತ್ಕೊಂಡು ಸಾಲ್ವ್ ಮಾಡೋಣ ಅಂತ ಹೇಳಿದೆ. ನಾವು ಹಂಗಿದೆ ಹಿಂಗಿದೆ ಅಂತೇನೇನು ಶುರು ಮಾಡಿದೆ. ಅಂಥದ್ದು ಇಂಥದ್ದು ಅವಶ್ಯಕತೆ ಇಲ್ಲ. ಅವ್ರು ಬಂದಾಗ ಏನಿದೆ ಕಂಟ್ರಾಕ್ಟ್ಗೆ, ಕಂಟ್ರಾಕ್ಟ್ರಿಗೆ ಹೇಳಿದಾಗ ಅವ್ರ ಅಮ್ಮನ ಕರ್ಕೊಂಬಾ ಅಂತ ಹೇಳಿದೆ. ಅವ್ರ ಅಮ್ಮನೂ ಕರ್ಕೊಂಬಲ್ಲ, ಅವ್ರು ನಮ್ಮ ಸಬಾರ್ಡಿನೇಟ್ ಹೇಳಿದೆ ಸರ್ ಸ್ವಲ್ಪ ನ್ಯೂಸ್ ಅನ್ಸಿದೆ ಅವ್ರ ಅಮ್ಮನೇ ಕಳಿಸಿ, ಇಲ್ಲಿವರೆಗೆ ಕರ್ಕೊಂಬರಲಿಲ್ಲ, ಡ್ಯೂಟಿಗೆ ಬರೋದಿಲ್ಲ, ಏನು ಮಾಡಬೇಕು? ಕ್ಷೇಮಾಭಿವೃದ್ಧಿ ಅಧಿನಿಯಮಕ್ಕೆ 14ರಲ್ಲಿ ಆದೇಶ ಬಂತು 2013, 14ರಲ್ಲಿ ಆದೇಶ ಬಂತು, ಆಗ್ಲೂ ಬದುಕಿದ್ದಾನೆ. 2000ದಲ್ಲಿ ಹನುಮಂತ ಬದುಕಿದಾಗಲೇ ಶಿಫಾರಸು ಮಾಡಿದ್ರೆ ಇವ್ರ ಆಫೀಸಿಂದ ಯಾಕೆ ಹೋಗ್ತಾ ಇಲ್ಲ ಅದು ವಿಚಾರ. ಆಫೀಸಿಂದ ಹೋಗಿದೆ ಅಂತೀವಿ ತೋರಿಸಲು ಮತ್ತೆ ಇಲ್ಲ ಪ್ರಶ್ನೆ ಮಾಡೋ ಅವಶ್ಯಕತೆ ಏನಿದೆ? ಪ್ರಶ್ನೆ ಇಲ್ಲಿ ಕಳಿಸಿದಾರಲ್ಲ ಯಾಕೆ? ಹೌದು ಸ್ವಾಮಿ, ಅವ್ರು ಏನ್ ಕೇಳಿದ್ರು ಗೊತ್ತಾ? ನಂತರದ ದಾಖಲಾತಿ ಬಗ್ಗೆ ವಿಭಾಗ ಕಚೇರಿಯಿಂದ ಮತ್ತೊಮ್ಮೆ ಮಾಹಿತಿ ಕಳಿಸಿದಾರೆ. 1000 ರೂಪಾಯಿ ಕೊಟ್ಟಿದ್ದೀರೋ ಇಲ್ವೋ? ಆಗ ಇದು 1000 ರೂಪಾಯಿ ಶಿಫಾರಸು ಆಗಿಲ್ಲ, ಕ್ಷೇಮಾಭಿವೃದ್ಧಿಗೆ ಆಗಿರೋದು. 1000+1000 ಕೊಡಬೇಕು, ಜೀವ ನಿರ್ವಹಣ ಭತ್ತೆ ಕೊಡಬೇಕು. ಅದ್ರ ಬಗ್ಗೆ ನಿಮಗೆ ಮಾಹಿತಿ ಕೇಳಿದಾಗ ಇವ್ರು ಕೆಲಸನೇ ಮಾಡಿಲ್ಲ, ಈಗ ಹೇಳಿದ್ರಲ್ಲ ಆ ರೆಕಾರ್ಡ್ಸ್ ಏನು ದಾಖಲೆ ಇಲ್ಲ ಕ್ಯಾಶ್ ಬುಕ್ ನಿಮ್ದೆ ಕೊಟ್ಟಂತ ದಾಖಲಾತಿ ನೀವು ದೃಢೀಕರಿಸ್ಕೊಟ್ಟಿರೋದು. ನಾಲ್ಕು ಆಫೀಸ್ ಅಲ್ಲಿ ಇದೆ, ಇನ್ನೊಂದು ಆಫೀಸ್ ಅಲ್ಲಿ ಇದೆ. ಆಗಲ್ಲ ಮೇಡಮ್, ಪಾಂಡವಪುರ ರೆಕಾರ್ಡ್ ತೋರಿಸ್ಕೊಡ್ತೀನಿ ನಾನು ತೋರಿಸಿ. ಆಮೇಲೆ ಏನ್ ಸರ್ ಮಾತಾಡ್ತಾರೆ? ಮಾತಾಡೇ ಅಲ್ಲ ಸರ್, ವಲಯ ಅರಣ್ಯಾಧಿಕಾರಿಗಳು ಸಾಮಾಜಿಕ ಅರಣ್ಯ ವಲಯ ಶ್ರೀರಂಗ ಬರ್ಕೊಟ್ಟಿದ್ದಾರೆ ಅಂತ ನಾನು ಅಕ್ಸೆಪ್ಟ್ ಮಾಡ್ಕೊಂತಿದ್ಯಾ? ಕಚೇರಿ ಇದೆ ಮೇಡಮ್, ಇದು ಇರೇನ್ ಮಾಡಿದ್ದಾರೆ ಮುಖಾಮುಖಿನಲ್ಲಿ ಇವರು ಕೆಲಸ ನಿರ್ವಹಿಸಿದ್ದಾರೆ ಈ ಯಾವ ಸ್ಕೀಮ್ ಅಲ್ಲಿ ಅಂತ ಹೇಳಿದ್ರೆ ಅದು ಅಕ್ಸೆಪ್ಟ್ ಅಲ್ಲ. ಅವರು ಎಂಆರ್ ಎನ್ಎಂಆರ್ ನಂಬರ್ ಮತ್ತೆ ಯಾವ ಎಲ್ಲಿಂದ ಮೇಡಮ್ ಒರಿಜಿನಲ್ ಇವಾಗ ಯಾರು ಇದು ಮಾಡ್ತಾರೆ? ಇದಿರ್ಬೋದು ಮೇಡಮ್, ಕಂಟಿನ್ಯೂಸ್ ಆಗಿ 10 ವರ್ಷದ ಕೆಲಸ ಮಾಡಿರ್ಬೇಕು. ಸುನೀಲ್ ತಗಿರಿ, ಏನು ಹುಡುಗ ಆಗ್ತೀರ ಮೇಡಮ್? ಆ ಶಂಕರ ಅನ್ನೋನು ಇಲ್ಲಿ ಕೆಲಸನೇ ಮಾಡಿಲ್ಲ, ಅವ್ರಿಗೆ ಶಿಫಾರಸು ಮಾಡ್ತಾರೆ ಇವರು. ಹನುಮಂತಯ್ಯ ಅನ್ನೋನು ಇವ್ರ ಆಫೀಸ್ನಲ್ಲೇ ಇಲ್ಲ ನೋಡಿ, ಅವನ್ ದಾಖಲೆ ಸೃಷ್ಟಿ ಆಗ್ತಿದೆ. ಹನುಮಂತಯ್ಯ ಇಲ್ವೇ ಇಲ್ಲ, ಕ್ರಿಯೇಟ್ ಮಾಡ್ಬಿಟ್ರು ಹನುಮಂತಯ್ಯನ. ಇವ್ರ ಅಪ್ಪನ ದಾಖಲಾತಿ ತಗೊಂಡೋದ್ರು, ಅವ್ರಿಗೆ ಕೊಟ್ರು, ನಾನ್ ಇದ್ನ ಅಂತ ಕೇಳ್ತಾರೆ. ಇವ್ರು ಇಲ್ಲ, ಸರಿ ಮಾಡಿ ಬರೀರಿ. ಆಮೇಲೆ ಮಾಹಿತಿ ತಡೀರಿ, ಇವ್ರ ವಿಚಾರಕ್ಕೆ ಬರ್ತೀನಿ.
ಮಾಹಿತಿ ಹಕ್ಕು ಇತಿಹಾಸದಲ್ಲಿ ದಿನಗೂಲಿ ನೌಕರರನ್ನ ನೇಮಕ ಮಾಡಿ 275 ರೂಪಾಯಿ ಕೊಡಿ ಅಂತ ಕೇಳಿರೋ ಮೊದಲನೇ ಅಧಿಕಾರಿ ಬಂದಿರೋದು. ನಾನು ಅವರು ಏನ್ ಕೆಲಸ ಮಾಡಿದ್ದಾರೆ ಎಂ ಎನ್ ಎಂ ಆರ್ ಮತ್ತೆ ಏನ್ ಸಿಕ್ಕಿಬಿಟ್ಟ ಇವ ಎಂ ಆರ್ ಇಟ್ಟು ಬಿಟ್ಟು ಮುಖ್ಯದಿಲ್ಲ ಅಲ್ಲ ಸರ್ ಅಲ್ಲ ಇವ್ರು ಯಾಕೆ ಹಿಂಗ್ ಕೊಡ್ತಾರೆ ಹಾಗಾದ್ರೆ ಅದ್ ಇವ್ರು ತಪ್ಪಂದ್ರೆ ಇವರಿಗೆ ಶಿಕ್ಷೆ ಆಗ್ಬೇಕು ಅಲ್ಲ ಮೇಡಮ್ ಅವ್ರು ಕೊಟ್ಟಿರೋದು ಸರಿ ಇದೆ ಇರೋದು ಸರಿ ಇದೆ ಇವ್ರು ಏನ್ ಮಾಡ್ತಾರೆ ಗೊತ್ತಾ ಮೇಡಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಳ್ಳ ಸುಳ್ಳ ಮಾಡಕ್ ಹೋದ್ರಿ ನೋಡಿ ಅದು ಎಂ ಆರ್ ನೌಕರ ಎಂ ಆರ್ ನೌಕರ ದಾಖಲೆನೇ ಇಲ್ಲ ಅಂದ್ರೆ ಇವ್ರ ಹತ್ರ ಇನ್ ಯಾವ ದಾಖಲೆ ಇಟ್ಟವ್ರೆ ಯೋಚನೆ ಮಾಡಿ ಎಂ ಆರ್ ನೌಕರ 85 ನಾನು ಯಾವ್ದಾರ ಡಿಪಾರ್ಟ್ಮೆಂಟ್ ಅಲ್ಲಿ ಕೊಟ್ಟಿ ಸರ್ ನಾನು ಪಬ್ಲಿಕ್ ವರ್ಕ್ಸ್ ಪಬ್ಲಿಕ್ ವರ್ಕ್ಸ್ ಪಬ್ಲಿಕ್ ವರ್ಕ್ಸ್ ಅಲ್ಲಿ ಇರುವ ಅಫಿಷಿಯಲ್ ಅವನು ಗೊತ್ತಿದ್ಯಾ ರೂಲ್ಸ್ ಏನೋ ಏನ್ ರೂಲ್ಸ್ ಯಾರು ಡೈಲಿ ವೇಜಸ್ ಮಾಡೋ ದಿನ ಹೋಗಿ ಅಟೆಂಡ್ ಸಾಕ್ಲಿಕ್ಕೆ ನಾನು ಅದೇ ಸಿಕ್ತು ಮತ್ತೆ ನಾನು ಗೊತ್ತಿನಿ ಇಲ್ಲಿ ಮೇಡಮ್ ಫೈನ್ ಫೈನ್ ಇನ್ಫಾರ್ಮೇಶನ್ ಆಗಿರೋದು ಇಬ್ರೆ ಈ ರೇಂಜ್ ಎಲ್ಲ ಸರ್ ದಿನಗೂಲಿ ನೌಕರರಾಗ್ಲಿ ಚಪ್ರಾಸಿ ಉದ್ಯೋಗ ಖಾತ್ರಿ ಕಾರ್ಡ್ ತಗೊಂಡು ಮನೇಲಿ ಇದ್ದವ್ರಿಗೆ ದುಡ್ಡು ಹಾಕ್ತಾ ಇದಾರೆ ಕಿಕ್ ಬ್ಯಾಕ್ ತಗೋತಾ ಇದಾರೆ ಉದ್ಯೋಗ ಖಾತ್ರಿ ಕಾರ್ಡ್ ಯಾಕೆ ತಗೊಂಬ ಅಂತ ಹೇಳ್ಬೇಕು ಸರ್ ನಾನು ಹೇಳೋದು ನಾನು ದುಡಿದ್ರು ಕೂಡ ಅಷ್ಟೇ ನಮ್ಮ ಆಫೀಸ್ ಅಲ್ಲಿ ಆದ್ರೂ ಆಗ್ಲಿ ನಾವು ಒಂದು ಪ್ರೆಸೆಂಟ್ ಆಬ್ಸೆಂಟ್ ಅಂತ ಹಾಕಿ ಹಾಕಿ ಯಾರೇ ಆಗ್ಲಿ ಒಬ್ಬ ಗುಡು ಅವರೇ ಲೆಕ್ಕ ಹಾಕ್ತಾರೆ ಮೇಡಮ್ 350 ದಿನ 360 ದಿನ 320 ದಿನ ಲೆಕ್ಕ ಹಾಕಿದ್ರೆ ಅದು ಎಲ್ಲಿ ಸಿಕ್ತದೆ ಹೌದು ಸರ್ ಇದು ಎಲ್ಲಿ ಸಿಕ್ತ ಹಿಂಗೆ ಇಷ್ಟಿಷ್ಟೇ ರೂಪಾಯಿ ಇಷ್ಟಿಷ್ಟೇ ದಿನ ಇಷ್ಟಿಷ್ಟೇ ದಿನ ಇಷ್ಟಿಷ್ಟೇ ರೂಪಾಯಿ ಅಂತ ಲೆಕ್ಕ ಸಿಕ್ಕಿದ್ರೆ ಹಣ ಜನರ ಹಣ ಹೆಂಗ್ ಕೊಡ್ತೀರಿ ಒಟ್ಟು ಒಟ್ಟು ಅವ್ನು ಬಂದಿದ್ದಾನ ಇಲ್ವೋ ಅಟೆಂಡೆನ್ಸ್ ಗೊತ್ತಿಲ್ಲದೆ ಕಾಂಟ್ರಾಕ್ಟ್ ಇವರೇ ಓನರ್ ಇವರೇ ಅಧಿಕಾರಿಗಳು ಯಾವ್ದೊಂದು ಕಾಂಟ್ರಾಕ್ಟ್ ಯಾವನವನೇ ಅವನ ಸಂಬಳ ತುಂಬ್ತಾರೆ ಕಾಂಟ್ರಾಕ್ಟ್ ಯಾರಿದ್ದಾರೆ ಮೇಡಮ್ ಕಾಂಟ್ರಾಕ್ಟ್ ಇಲ್ಲಿ ಆಮೇಲೆ ನೌಕರ ಎಲ್ಲ ಅಂತಾರೆ ನೌಕರ ಇಲ್ಲದೆ ಇಲ್ಲಿ 8 ಲಕ್ಷ ಬಿಡುಗಡೆ ಆಗಿದೆ ನಾನು ಮಾಹಿತಿ ಕೊಡ್ತೀನಿ.